ರಾಜೀನಾಮೆ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರು ಮತ್ತು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ನಡುವೆ ಈಗ ಜಿಜ್ಜಾದಿತಿಯೇ ನಡೆದಿದೆ. ಬನ್ನಿ ವಾಕ್ಸಮರ ಹೇಗಿದೆ ನೋಡೋಣ. ಈಗ ಮೊದಲು ಕುಮಾರಸ್ವಾಮಿನ ಇವ್ರ ಮೇಲೆ ರಾಜೀನಾಮೆ ಕೊಡಿಸ್ಲಿ, ಆಮೇಲೆ ನೋಡೋಣ. ಮತ್ತೆ ಅವ್ರು ರಾಜೀನಾಮೆ ಕೊಡ್ಬೇಕಲ್ವಾ? ನೀವು ನಿಮ್ಮ ಪ್ರಕಾರ ಕೊಡ್ಬೇಕೋ ಬೇಡ? ಈಗ ಮೊದಲು ಅವ್ರ ಕೈಲಿ ಕೊಡಿಸ್ಲಿ, ಈಗ ಮೋದಿಯವರು ಕೊಡಬೇಕಾಗತ್ತೆ. ಚುನಾವಣಾ ಬಾಂಡ್ ಮೂಲಕ ಮೋದಿಯವರು ಕೊಡಬೇಕಾಗತ್ತೆ. ಚುನಾವಣಾ ಬಾಂಡ್ ಕೇಸ್ ಯಾಕೆ? ಚುನಾವಣಾ ಬಾಂಡಿನೆಲ್ಲ ದುರುಪಯೋಗ ಮಾಡ್ಕೊಂಡಿದ್ದಾರಲ್ಲ, ಸುಲಿಗೆ ಮಾಡಿದ್ದಾರಲ್ಲ, ಮೋದಿಯವರು ಕೊಡಬೇಕು. ನಿರ್ಮಲಾ ಸೀತಾರಾಮನ್ನು ಕೊಡಬೇಕು. ಕುಮಾರಸ್ವಾಮಿ ಅವರು ಜಾಮೀನ್ ಮೇಲಿದ್ದಾರೆ, ಅವರು ಕೊಡಬೇಕು. ನನ್ನನ್ನು ಒಂದು ದಿನವಾದರೂ ಇಷ್ಟೆಲ್ಲ ಆಟ ಆಡ್ತಾನೆ, ನಮ್ಮ ವಿರುದ್ಧ ಹಲವಾರು ಏನು ಒಂದು ಮುಜುಗರಕ್ಕೀಡು ಮಾಡ್ತಾ ಇದ್ದಾನೆ, ಒಂದು ದಿನವಾದರೂ ಜೈಲಿಗೆ ಕಳಿಸ್ಬೇಕು ಅಂತೇಳಿ ಕಾನೂನು ಬಾಹಿರವಾಗಿ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಈ ಕುಮಾರಸ್ವಾಮಿ ಕೆಣಗ್ದಂಥ ನೀವು ಪಾರದರ್ಶಕ ಆಡಳಿತವ ನಿಮ್ಮದು? ಕೇಂದ್ರ ಸರ್ಕಾರ ವಿರೋಧ ಪಕ್ಷಗಳನ್ನು ಬಗ್ಗೆ ಬಡಿತಾರೆ, ನೀವೇನು ಮಾಡ್ತಾ ಇದ್ದೀರಿ? ನಿಮ್ಮ ಕೆಲಸ ಏನು? ಇವತ್ತಿಲ್ಲಿ ಬಂದಿದ್ದೀನಲ್ಲ, ನಾನಿಲ್ಲೇನು ತಪ್ಪು ಮಾಡಿ ಬಂದಿಲ್ಲ, ನಾನೇನು ಕಾನೂನು ಬಾರಿವಾಗ ಆದೇಶ ಮಾಡಿ ಬಂದಿಲ್ಲ ಇಲ್ಲಿ.